ನಮಸ್ಕಾರ. ಸೊ ಇವತ್ತಿಗೆ ನಮ್ಮ ಸಿನಿಮಾ ಮುಗೀತು, ಅದು ತುಂಬ ಖುಷಿ ಆಗ್ತಿದೆ. ನಮ್ಮ ಡೈರೆಕ್ಟರ್ ಕೀರ್ತಿ, ಆಮೇಲೆ ನಮ್ಮ ಭುವನ್ ಸಿನಿಮಾಸ್ ಅವರು ಇಬ್ಬರು ಸೇರ್ಕೊಂಡು ಸಿನಿಮಾನ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾವು ಇದನ್ನು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ವಿ, ಮತ್ತು ತೀರ್ಥಹಳ್ಳಿ ಶೂಟ್ ಮಾಡಿದ್ವಿ. ನನಗಂತೂ ತೀರ್ಥಹಳ್ಳಿ ಶೂಟ್ ಮಾಡಿದ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಖುಷಿ ಆಯಿತು. ನಂಗೆ ಮೊದಲೇ ಮರಗಳು, ನೇಚರ್ ಅಂದರೆ ತುಂಬ ಇಷ್ಟ. ಸೊ ಇಲ್ಲಿ ಯಾವಾಗಲೂ ಶೂಟ್ ಮಾಡೋಕ್ಕೆ ತುಂಬ ಕಾಯ್ತಿದೆ. ಆಮೇಲೆ ನಮ್ಮ ಸ್ಟೋರಿ ಮೇನಾಗಿ ಏನಂದರೆ ಒಂದು ಡೈರೆಕ್ಟರ್ ಲೈಫ್ ಜರ್ನಿ, ಮತ್ತು ಒಬ್ಬ ಡೈರೆಕ್ಟರ್ ಅಥವಾ ಯಾವುದೇ ಮನುಷ್ಯ ದೊಡ್ಡ ಆಗಬೇಕಂದ್ರೆ ತುಂಬ ಜನರು ಅದಕ್ಕೆ ಕಾರಣಕರ್ತರಾಗಿರ್ತಾರೆ. ಸೊ ಅದಕ್ಕೆ ಈ ಸಿನಿಮಾದಲ್ಲಿ ಅವ್ರಿಗೆಲ್ಲ ಒಂದು ಥ್ಯಾಂಕ್ ಯು ಹೇಳೋದು ಮೇನ್ ಮೋಟಿವ್ ಸಿನಿಮಾ. ಬೇರೆ ಸರ್, ರವಿ ಸರ್ ನಿಮ್ಮ ಫ್ಯಾಮಿಲಿಗೆ ತುಂಬ ಬೇಕಾದವರು, ಮತ್ತು ನಿಮ್ಮ ದೊಡ್ಡಪ್ಪ ಅವ್ರ ಜೊತೆಗೆ ಅವ್ರು ಆಕ್ಟಿಂಗ್ ಕೂಡ ಮಾಡಿದ್ದಾರೆ. ನಿಮ್ಮ ಜೊತೆಗೆ ಅಂತ ಲೆಜೆಂಡ್ ಆಕ್ಟಿಂಗ್ ಮಾಡಿದ್ದು ನಿಮ್ಗೆ ಹೇಗೆ ಅನಿಸುತ್ತೆ? ನನಗೂ ತುಂಬ ಖುಷಿ ಆಯಿತು, ಯಾಕಂದರೆ ಯಾವಾಗ ಅವ್ರನ್ನ ಮನೇಲಿ ಫಂಕ್ಷನಲ್ಲಿ ಜಾಸ್ತಿ ನೋಡ್ತಾ ಇದ್ದೆ, ಆದರೆ ಯಾವತ್ತೂ ಕೂತ್ಕೊಂಡು ಅಷ್ಟು ಮಾತಾಡಿರಲಿಲ್ಲ. ಸೊ ಇವತ್ತು ಮತ್ತು ನಿನ್ನೆ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ, ತುಂಬ ಮಾತಾಡಿದ್ವಿ. ಆಮೇಲೆ ಅವರ ಹಳೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳ್ತಾ ಇದ್ರು, ಅದು ಕೇಳೋಕ್ಕೆ ತುಂಬ ಖುಷಿ ಆಯಿತು. ಅಲ್ಲಿ ವಿನಯ್ ರಂಗನಾಯಕ್ ಪೋಸ್ಟ್ ಮಾಡ್ತಾರೆ, ಕರೆಕ್ಟ್ ಡೈರೆಕ್ಟರ್ ಕತೆ ಅಂತ. ಹಾಂ, ಡೈರೆಕ್ಟರ್ನೇ ಕೇಳಬೇಕಂತ ಏನಂತೂ ಡೈರೆಕ್ಟರ್ ಕೇಳೋದು ಗೊತ್ತಾಗ್ತಾ ಇಲ್ಲ. ಹಾಂ, ನನಗೆ ತಕ್ಷಣ ಚೇರ್ ಕಂಡಿದ್ದು ಸ್ವಲ್ಪ ಬೇರೆ ಥರ ಚಾನ್ಸ್, ನೀವು ಅದನ್ನು ಹೊರಗೆ ಹೇಳುವಂಥದ್ದು ಹೇಳಬೇಕು ಅಂತಂದ್ರೆ ಗೊತ್ತಿಲ್ಲ. ಹಾಂ, ಕರೆಕ್ಟ್. ಅಂದರೆ ಈ ರಂಗನಾಯಕಿ ಬಂದು ಪುಟ್ಟನ ಕಂಡು ಡೈರೆಕ್ಟ್ ಮಾಡಿರೋ ಒಂದು ಸಿನಿಮಾ. ಸೊ ಆ ಪಿಕ್ಚರ್ ಆ ಕಥೆನೂ ಈ ಸಿನಿಮಾದಲ್ಲಿ ಆ ಡೈರೆಕ್ಟರ್ಗೆ ಒಂದು ಇನ್ಸ್ಪಿರೇಷನ್ ಥರ. ಸೊ ಅದಕ್ಕೆ ಅದಾಗಿತ್ತು, ಇನ್ನು ಬೇರೆ ಬೇರೆ ಸಿನಿಮಾಲಿ ಕರೆಕ್ಟ್ ಆಗುತ್ತೆ. ಕರೆಕ್ಟ್. ಸಿನಿಮಾ ಇದ್ದಿದ್ದರಿಂದ ಪುಟ್ಟಣ್ಣ ಅವರ ಲೈಫು, ಆಮೇಲೆ ಅವರು ಆ ಲೇಡಿದು ಇಡೋದು ನೋಡ್ತಾ ಇದ್ದೆ. ಪುಟ್ಟಣ್ಣವರ ಅಂದರೆ ಒಬ್ಬ ಡೈರೆಕ್ಟ್ರಿಗೆ ಗೌರವ ಕೊಡುವ ಇದನ್ನು ಹೇಳಿದ್ರು ಅಂತ ಹೇಳಿದ್ರು. ಅವರು ಈ ಸಿನಿಮಾದಲ್ಲಿ ಅವರು ಒಂದು ಇನ್ಸ್ಪಿರೇಷನ್ ಆಗಿ ಕಾಣ್ಕೊಂಡು.